नोड़ी नमेल एंटने तरगति व्यार्थी ना हिंदी वो वीडियो सरणी अभ्यास 6.3 बिड़स्ता अली बहुपदोक्ति भागाकार मेले ऐखाचारता वे मेन कंप्लीट एरने बरण एरने मुख्य प्रश्न ऐन अंतर के बहुपदोक्ति को ऐकपदोक्ति भागी अंत अदर मोदन 5x² माइनस 6xn 5x² माइनस 6x इतना भागस है भागस बरी नहीं प्रश्न बरी क्विकली नो मूव आगे बिड़स्ता साक बरद्रा 5x² माइनस 6x इतना 3x भागस अद्न रीति बरको डिवाइडेड बाय 3x अंत बरी बाजू की नोड़ बरी बदली बोर्ड नोड़ बरी सर कॉन्सट्रेशन सर ना हेडिंग हाक दे एर स्टेप बरदे इन पेन कई हिड़क तैयार सर बर तैयार हाँ हें हिंग बंद कुंती रे अदली इट बिटे सर्किले आयता इष्ट सरी इू निम द्विपदोक्ति इन ऐकपदोक्त ऐंम भागस प्रतियो पदक भागस ना 5x² ऐके भागसोना 3x भागसोण माइनस 6x इन भागसोना 3x भागसोण इष्ट डिवैडी बरती बरी आमेल नो x² डिवैड बै एक्स एक्स डिवाइडेड बै 3 माइनस 3 एक्स एक्स कैंसल आयु उलते नोड़ी एर इन भागाकार प्रक्रिया नम्बर पूर्ण आते इन एरने उप प्रश्न ऐन नोड़ी प्रश्न बरी नन जो बरीता साकु स्वल्प लेंदे नोड़ी वायनघात एंटद माइनस 4 वायनघात 6 प्लस 5 वायनघात 4 डिवाइडेड बाय वायरेस टू 4 वायनघात 4 इष्टिदे मोदलिगे एनु माड्रि 3 वायनघात 8 4 वायरेस टू 6 प्लस 5 वायरेस टू 4 इदन्न हेंगिद्दंग बरी डिवाइडेड बाय वाय रेस टू 4 ಈ ರೀತಿ ಬರೆದಿದೆ ಇಲ್ಲೇನು ಹೊಸದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಇದ ಲೆಕ್ಕನ ನಾವು ಡಿವಿಷನ್ ಸಿಂಬಲ್ ಹಾಕಿ ಬರ್ತೇವೆ ಅಷ್ಟೇ ಅದು ಡಿವಿಷನ್ ಸಿಂಬಲ್ ನ ಇದು ಡಿವಿಷನ್ ಸಿಂಬಲ್ ನ ನಮಗೆ ಅನುಕೂಲಕ್ಕೆ ತಕ್ಕಂಗ ಬರ್ಕೊಂಡಿದ್ದೀವಿ ಇನ್ನು ಪ್ರತಿಯೊಂದು ಪದವನ್ನ ಏನು ಮಾಡಬೇಕು y^4 ಲೇ ಭಾಗಿಸಬೇಕು ಇದು ಭಾಗಲೇ ಇದು ಎರಡನೇ ಪದ ಭಾಗಲೇ y^4 ಮೂರನೇ ಪದ ಭಾಗಲೇ y^4 ಹಿಂಗ ಬಡದು ಬರಿಬೇಕು ಮೈನಸ್ ಇದ್ದಲ್ಲಿ ಮೈನಸ್ ಇಡಬೇಕು ಪ್ಲಸ್ ಇದ್ದಲ್ಲಿ ಪ್ಲಸ್ ಇಡಬೇಕು ಏನು ಮಾಡಬೇಕು ಅನ್ನೋ ಗೊತ್ತಾಗ್ತ ಮುಂದಿನ ಸ್ಟೆಪ್ ನನ್ನ ಜೊತೆ ಫಾಲೋ ಮಾಡ್ತೀರಿ जोते फॉलो मातरी वोट हिंदुंगल सीक्वेंस मैच आगे बरी 3y^8 डिवाइडेड बाय y^4 माइनस 4y^6 डिवाइडेड बाय y^4 प्लस 5y^4 डिवाइडेड बाय y^4 इलेन बदलावे मादी गोतू बरद्री सरी इन 3 × y^2 बरबेकि 8 − 4 घातांक नियम प्रकार 4 गुणले वायनघात 6 − 4 प्लस 5 y^4 y^4 पूरा कैंसल आगद अंदर बरी नावी 5 अस्ट बरी साक इन मुंदिन स्टेपनू ऐन दौड गणित बर 8 × 4 × 4 इष्ट कड़ेन बरतती उड़ा हेद बरी फॉलो मातरी मनसिडे ಮನಸಿಟ್ರೆ ಎಲ್ಲ ಅರ್ಥ ಆಗ್ತದೆ 8 × 4 ಹೋದ್ರೆ 4 4 ವಾಯನಘಾತ 6 × 4 ಹೋದ್ರೆ 2 ಪ್ಲಸ್ ಎಷ್ಟು ಬರಿಬೇಕು 5 ಬರಿಬೇಕು ಇನ್ನೇನು ಸುಲಭಕರಣ ಮಾಡಬೇಕಾಗಿಲ್ಲ ಇಲ್ಲಿಗೆ ಭಾಗಾಕಾರ ಕ್ರಿಯೆ ಪೂರ್ಣ ಆಯಿತು ಇನ್ನೊಂದು ಪ್ರಶ್ನೆ ಮಾಡೋಣ ನೋಡಿ ಈಗಲೇ ಮೂರನೇ ಉಪ ಪ್ರಶ್ನೆ ತಗೊಳ್ಳಿ ಇದು ಸ್ವಲ್ಪ ದೊಡ್ಡದಿದೆ ಇಲ್ಲಿ ಸ್ಥಳಾವಕಾಶ ಆಗೋದಿಲ್ಲ 4ನೇ ತಗೋತೀನಿ ಆಮೇಲೆ 3ನೇ ತಗೋತೀನಿ ತಡ ನೆಕ್ಸ್ಟ್ ಬೋರ್ಡ್ ಇದೆ ಮೊದಲೇ 4ನೇ ಮಾಡೋಣ ಲೈನ್ ಆಗೋದು ಏನ ಐತ 4ನೇದು ಅಂದ್ರೆ x³ + 2x² x³ + 2x² + 3x / 2x
प्लस 3x डिवाइडेड बाय 2x इष्टद नानेन बरितीनि अंद्रे ईग x क्यूब प्लस 2x स्क्वेर प्लस 3x अद इदन्न 2x निंद भागिसोणो डिवाइडेड बाय 2x डिवाइडेड बाय 2x ಇಷ್ಟಾದರೆ ಏನಾಗ್ತದೆ ನೋಡು x ನ ಘಾತ 3 ಭಾಗಲೇ 2x 2 ಗುಣಲೇ x ನ ಘಾತ 2 ಭಾಗಲೇ 2x ಪ್ಲಸ್ 3x ಭಾಗಲೇ 2x 3x ಭಾಗಲೇ 2x ವಿಭಜಿಸಿ ಬರೆದ್ವಿ ಪ್ರತಿಯೊಂದು ಪದಕ್ಕೆ 2x ನಿಂದ ಭಾಗಿಸ್ಕೊಂಡ್ವಿ ಈ ಹಂತದಲ್ಲಿ ಏನು ಮಾಡಿದ್ವಿ ಅಂತ ಗೊತ್ತಾಯ್ತು ಎಲ್ಲರಿಗೂ ಅರ್ಥ ಆಗಿದೆ ಏನೋ ಗೊತ್ತಾಗಲಿಲ್ಲ ಅಂತ ಕೇಳ್ರಿ ಸರಿ ಈಗ x ರೈಸ್ ಟು 3 ಐತಿ ಡಿವೈಡೆಡ್ ಬೈ x ಐತಿ ಅಂದ್ರೆ ಹೆಂಗ ಡೈರೆಕ್ಟ್ x ಸ್ಕ್ವೇರ್ ಬರಲಿ x ಸ್ಕ್ವೇರ್ ಡೈರೆಕ್ಟ್ ಬರದೆ ಅರ್ಥ ಆತನ ಒಂದ ಕಮ್ಮಿ ಆಗಕಲ್ಲ ಛೇದದಾಗ ಇನ್ನೊಂದು ಹೋಗ್ತದೆ ಇಲ್ಲಿ ಎಷ್ಟು ಬರಿಬೇಕು ಹೇಳ್ರಿ 2 2 ಹೋಗ್ತದೆ x ಸ್ಕ್ವೇರ್ ಬೈ x ಅಂದ್ರೆ ಎಷ್ಟು ಬರಿಬೇಕು x ಬರಿಬೇಕು ಈಗ ಮತ್ತೆ x x ಆಗುತ್ತೆ ಉಳಿತ ಎಷ್ಟು ನೋಡ್ರಿ 3 ಡಿವೈಡೆಡ್ ಬೈ 2 ಉಳಿತು ನೋಡ್ರಿ ಮುಂದಿನ ಪ್ರಶ್ನೆಗೆ ಸಾಗೋಣ ಪ್ರಶ್ನೆ ಏನು ನಾನು ಬರ್ಕೊಂಡಿದ್ದೀನಿ ಮೊದಲೇ ನೀವು ಕೂಡ ಪ್ರಶ್ನೆ ಬರೆದಿರಲ್ಲ ಸರಿ ಇದನ್ನು ಭಾಗಾಕಾರ ಚಿಹ್ನೆಗೆ ಬರೆಯಿಲ್ಲ 8 ಬ್ರಾಕೆಟ್ x ಕ್ಯೂಬ್ y ಸ್ಕ್ವೇರ್ z ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಏನಿದು y ಕ್ಯೂಬ್ z ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ y ಸ್ಕ್ವೇರ್ z ಕ್ಯೂಬ್ ಇದನ್ನು ಯಾವುದರಿಂದ ಭಾಗಿಸಬೇಕಾಗಿದೆ ನಮಗೆ 4x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ನಿಂದ ಭಾಗಿಸಬೇಕಾಗಿದೆ ಭಾಗಾಕಾರ ಚಿಹ್ನೆ ಹಾಕಿ ಬರೀರಿಲ್ಲ ಭಾಗಾಕಾರ ಚಿಹ್ನೆ ಹಾಕಿ ಬರೆದ್ರಿ ಸರಿ ಏನು ಮಾಡೋಣಂದ್ರೆ ಮೊದಲ ಇದನ್ನ ಹೊಡೆದಾಕ್ಬಿಡ್ರಿ 4 ಒಂದಲೇ 4 ಎರಡಲೇ ಗುಣಾಕಾರದ ಸಂಬಂಧದಲ್ಲಿ 4 ಒಂದಲೇ 4 ಎರಡಲೇ ಈ ಎರಡು ಒಳಗೆ ಗುಣಿಸ್ರಿ 2 x ಕ್ಯೂಬ್ y ಸ್ಕ್ವೇರ್ z ಸ್ಕ್ವೇರ್ ಅದಕ್ಕೆ ಏನು ಮಾಡೋಣ x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ಲೆ ಭಾಗಿಸೋಣ ಮೊದಲನೇ ಪದ ಗೊತ್ತಾಯಿತು ಮೊದಲನೇ ಪದಕ್ಕೆ ಭಾಗಿಸ್ಕೊಂಡ್ವಿ ಇನ್ನು ಎರಡನೇ ಪದ ಏನಾಗಬೇಕದು 2 x ಸ್ಕ್ವೇರ್ y ಕ್ಯೂಬ್ z ಸ್ಕ್ವೇರ್ ಅದಕ್ಕೆ ಎಷ್ಟಲೇ ಭಾಗಿಸ್ಬೇಕು x ಸ್ಕ್ವೇರ್ y ಸ್ಕ್ವೇರ್ ಮುಂದೇನು ಜೆಡ್ ಸ್ಕ್ವೇರ್ನಿಂದ ಭಾಗಿಸ್ಬೇಕು ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಈಗ ಎರಡು ಹೆಂಗೆ ಇರಲಿ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ ಎಕ್ಸ್ ಬರುತ್ತೆ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಜೆಡ್ ಸ್ಕ್ವೇರ್ ಝಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಎರಡು ಎಕ್ಸ್ ಹಂಗೆ ಉಳಿ ಮುಂದೆ ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಝಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ವೈ ಕ್ಯೂಬ್ ಡಿವೈಡ್ ಬೈ ವೈ ಸ್ಕ್ವೇರ್ ಅಂದರೆ ಎಷ್ಟು ವೈ ಆಯಿತು ಹೌದು ಎರಡು ಬರೀಬೇಕಲ್ಲ ಈ ಎರಡು ಉಳಿದೈತ್ಲೇ ಇದೆ ಇದಕ್ಕೂ ಅಪ್ಲೈ ಆಗ್ತತಿ ಇದು ಇದಕ್ಕೂ ಗುಣಾಕಾರ ಆಗ್ತತಿ ಇದು ಮೂರನೇದಕ್ಕೂ ಗುಣಾಕಾರ ತಿಳಿದು ಹಾಂ ಇಲ್ಲಿ ಬರೋದಿಲ್ಲ ಅಷ್ಟೇ ಸರಿ ಬರೀಬೇಕು 2y ಅರ್ಥ ಆಯ್ತು ಇದು ಮುಂದಿನ ಎಷ್ಟು ಬರ್ಬೇಕು ನೋಡ್ರಿ 2 ಇಂಟು ಎಕ್ಸ್ ಸ್ಕ್ವೇರ್ ಹೊಡೆದಾಕ್ರಿ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಹೊಡೆದಾಕ್ರಿ ಝಡ್ ಕ್ಯೂಬ್ ಡಿವೈಡ್ ಬೈ ಝಡ್ ಸ್ಕ್ವೇರ್ ಅಂದರೆ ಝಡ್ ಅಷ್ಟೇ ಇಲ್ಲಿಗೆ ಭಾಗಾಕಾರ ಕ್ರಿಯೆ ಮುಗೀತು ಇನ್ನು ಐದನೇ ಉದಾಹರಣೆ ನೋಡ್ರಿ ಕೊನೆಯ ಉದಾಹರಣೆ ಈ ಮೇನ್ ಸಾಮಾನ್ಯ ತೆಗೆದಿಡ್ರಿ ಬ್ಯಾಡ ಅಂತ 2 ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಐದನೇ ಉಪಪ್ರಶ್ನೆ ನೋಡ್ರಿ ಪಿ ಕ್ಯೂಬ್ ಕ್ಯೂ ರೇಸ್ ಟು 6 ಪಿ ಕ್ಯೂಬ್ ಕ್ಯೂ ರೇಸ್ ಟು 6 ಮೈನಸ್ ಪಿ ರೇಸ್ ಟು 6 ಕ್ಯೂ ಕ್ಯೂಬ್ ಮೈನಸ್ ಪಿ ರೇಸ್ ಟು 6 ಇಂಟು ಕ್ಯೂ ಕ್ಯೂಬ್ ಡಿವೈಡೆಡ್ ಬೈ
ಪಿ ಕ್ಯೂ 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 ಡಿವೈಡೆಡ್ ಬೈ ಪಿ ರೇಸ್ ಟು ತ್ರೀ ಇಂಟು ಕ್ಯೂ ರೇಸ್ ಟು ತ್ರೀ ಬರ್ದ್ರಿ ಇಷ್ಟು. ಇನ್ನು ಪಿ ಕ್ಯೂಬ್ ಅದ, ಕ್ಯೂ ರೇಸ್ ಟು ಸಿಕ್ಸ್ ಅದ, ಮೈನಸ್ ಪಿ ರೇಸ್ ಟು ಸಿಕ್ಸ್ ಕ್ಯೂ ರೇಸ್ ಟು ತ್ರೀ ಡಿವೈಡೆಡ್ ಬೈ ಪಿ ಕ್ಯೂಬ್ ಇಂಟು ಕ್ಯೂ ಕ್ಯೂಬ್ ಪಿ ಕ್ಯೂಬ್ ಇಂಟು ಕ್ಯೂ ಕ್ಯೂಬ್ ಬರೆದ್ರ ಸರಿ. ಪಿನ ಘಾತ ಮೂರು, ಕ್ಯೂನ ಘಾತ ಆರು, ಬಾಗ್ಲೇ ಪಿ ರೇಸ್ ಟು ತ್ರೀ ಕ್ಯೂ ರೇಸ್ ಟು ತ್ರೀ, ನಡು ಮೈನಸ್ ಐತಿ ಮೈನಸ್ ಇಡ್ರಿ, ಪಿ ರೇಸ್ ಟು ಸಿಕ್ಸ್ ಕ್ಯೂ ರೇಸ್ ಟು ತ್ರೀ ಡಿವೈಡೆಡ್ ಬೈ ಪಿ ರೇಸ್ ಟು ತ್ರೀ ಕ್ಯೂ ರೇಸ್ ಟು ತ್ರೀ ಬರೆದ್ರ ಸರಿ. ಈಗ ಈ ಪಿ ಕ್ಯೂಬನ್ನು ಮತ್ತು ಪಿ ಕ್ಯೂಬನ್ನು ಹೊಡೆದಾಕ್ರಿ. ಕ್ಯೂ ರೇಸ್ ಟು ಸಿಕ್ಸ್ ಡಿವೈಡೆಡ್ ಬೈ ಕ್ಯೂ ರೇಸ್ ಟು ತ್ರೀ ಇದೆ ಅಂದರೆ ಕ್ಯೂ ರೇಸ್ ಟು ಸಿಕ್ಸ್ ಮೈನಸ್ ತ್ರೀ ಅಂದರೆ ಎಷ್ಟಾಯಿತು? ತ್ರೀ ಆಯಿತು. ಕ್ಯೂ ಕ್ಯೂಬ್ ಮೈನಸ್ ಕ್ಯೂ ಕ್ಯೂಬ್ ಮತ್ತು ಕ್ಯೂ ಕ್ಯೂಬ್ ಕೆಳ ಹೊಡೆದಾಕ್ಬೋದು ನೇರವಾಗಿ. ಪಿ ರೇಸ್ ಟು ಸಿಕ್ಸ್ ಡಿವೈಡೆಡ್ ಬೈ ನೋಡ್ರಿ, ಪಿ ರೇಸ್ ಟು ಸಿಕ್ಸ್ ಡಿವೈಡ್ ಬೈ ಪಿ ರೇಸ್ ಟು ತ್ರೀ ಅಂದರೆ ಪಿ ರೇಸ್ ಟು ಸಿಕ್ಸ್ ಮೈನಸ್ ತ್ರೀ ಅಂದರೆ ಎಷ್ಟಾಗ್ತದೆ? ತ್ರೀ ಅಷ್ಟೇ. ಅಂದರೆ ಕ್ಯೂ ರೇಸ್ ಟು ತ್ರೀ ಮೈನಸ್ ಪಿ ರೇಸ್ ಟು ತ್ರೀ. ಇನ್ನೂ ಒಂದು ಸ್ಟೆಪ್ ಹೆಚ್ಚು ಮಾಡಿ ಬರೀಬೋದಿದ್ನ, ಬರೀಲಿಲ್ಲ ನೇರವಾಗಿಟ್ಟೆ. ಅರ್ಥ ಆಯಿತು? ತಿಳಿದಿದೆ ಇಲ್ಲ ಎಲ್ರಿಗೂ? ಸರಿ, ಇಷ್ಟ ಆದ್ರೆ ನಿಮ್ಗೆ ಎಷ್ಟನೇ ಮೇನ, ಎರಡನೇ ಮೇನ್ ಮುಗೀತು. ಸಿಕ್ಸ್ ಪಾಯಿಂಟ್ ತ್ರೀ ಒಳಗೆ ಎರಡನೇ ಮುಖ್ಯ ಪ್ರಶ್ನೆ ಪೂರ್ಣ ಆಯಿತು. ನೋಡ್ರಿ, ಇನ್ಮೇಲೆ ಮೂರನೇ ಒಂದು ಮುಖ್ಯ ಪ್ರಶ್ನೆಗೆ ಸಾಗೋಣ. ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಅದ, ಇದನ್ನು ಎಷ್ಟಲೇ ಭಾಗಿಸ್ಬೇಕಾಗೈತಿ? ಐದರಿಂದ ಭಾಗಿಸ್ಬೇಕಾಗೈತಿ. ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್ ಬರೆದ್ರಿ. ಸರಿ, ಟೆನ್ ಎಕ್ಸ್ ಡಿವೈಡೆಡ್ ಬೈ ಫೈವ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್. ಏನು ಕನ್ಫ್ಯೂಷನ್ ಇಲ್ಲಲ್ಲ? ಈ ಸ್ಟೆಪ್ದಾಗ ಏನು ತೊಂದರೆ ಐತಿ ಯಾರಿಗೆ? ಪ್ರತಿಯೊಂದು ಪದಕ್ಕೆ ಈ ಏಕಪದದಿಂದ ಭಾಗಿಸ್ಬೇಕು. ಇದು ದ್ವಿಪದ ಐತಿ, ಪ್ರತಿಯೊಂದಕ್ಕೂ ಭಾಗಿಸ್ಕೋಬೇಕು. ಇನ್ನು ಐದು ಒಂದಲೇ ಐದು ಎರಡಲೇ ಟೂ ಎಕ್ಸ್ ಆತಾವ ಇಲ್ಲ, ಐದು ಒಂದಲೇ ಐದು ಐದಲೇ ಅಂದರೆ ಮೈನಸ್ ಐದನ್ನು ಇಡೋಣ. ಇನ್ನು ಎರಡನೇದು ನೋಡ, ಎರಡನೇದು ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಎಕ್ಸ್ ಮೈನಸ್ ಫೈವ್ ಡಿವೈಡೆಡ್ ಬೈ ಟೂ ಎಕ್ಸ್ ಮೈನಸ್ ಫೈವ್ ಅದು ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಹೆಂಗಿದ್ದಂಗೆ ಇರಲಿ ಡಿವೈಡೆಡ್ ಬೈ ಟೂ ಎಕ್ಸ್ ಮೈನಸ್ ಫೈವ್ ಬರಲಿ. ಈಗ ಇಲ್ಲಿ ಸಾಮಾನ್ಯ ಏನು ಬರ್ತೈತೆ ಹೇಳ್ರಂಗ? ಅಪೂರ್ತಿಸ್ಕೊ ಮೇಲೆ ಸಣ್ಣ ಲೆಕ್ಕ ಮೊದಲು ಮಾಡಿದ್ರು ಹಿಂದೆ. ಹತ್ತು ಎಕ್ಸ ಮತ್ತು ಇಪ್ಪತ್ತೈದ್ರಾಗ ಏನು ಸಾಮಾನ್ಯ ಐತಿ? ಸರಿ, ಐದು ಸಾಮಾನು ತಗೋರಿ. ಟೂ ಎಕ್ಸ್ ಉಳಿತಾ ಇಲ್ಲಿ ಐದು ಐದಲೇ ಇಪ್ಪತ್ತೈದು ಡಿವೈಡೆಡ್ ಬೈ ಟೂ ಎಕ್ಸ್ ಮೈನಸ್ ಫೈವ್. ಈಗ ಪೂರ್ತಿ ಟೂ ಎಕ್ಸ್ ಮೈನಸ್ ಫೈವ್ ಟೂ ಎಕ್ಸ್ ಮೈನಸ್ ಫೈವ್ ಹೋಗ್ತದೆ ಇಲ್ಲಿ ನೋಡ್ರಿ. ಉಳಿತದೆ ಎಷ್ಟು ನಿಮ್ಗೆ? ಐದು ಉಳಿಯತ್ತಲ್ಲ. ಸರಿ, ಇನ್ನು ಮೂರನೇ ಉಪ ಪ್ರಶ್ನೆ, ಮೂರನೇ ಒಂದು ಉಪ ಪ್ರಶ್ನೆ. ಟೆನ್ ವೈ ಇಂಟು ಬ್ರಕೆಟ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಫೈವ್ ಇಂಟು ಬ್ರಕೆಟ್ ಟೂ ವೈ ಪ್ಲಸ್ ಸೆವೆನ್ ಟೂ ವೈ ಪ್ಲಸ್ ಸೆವೆನ್ ಟೆನ್ ವೈ ಬ್ರಕೆಟ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಒನ್. ಮೊದಲನೇ ಬೀಜ ಪದವನ್ನು ಹೆಂಗಿದ್ದಂಗೆ ಬರದೆ ನೀವು ಬರೀರಿ, ಡಿವೈಡೆಡ್ ಬೈ ಸಿಂಬಲ್ ಹಾಕ್ರಿ. ಐದು ಬ್ರಕೆಟ್ ಎರಡು ವೈ ಪ್ಲಸ್ ಏಳನ್ನು ಬರೆಯೋಣ. ಸರಿ, ಏನೂ ಕಷ್ಟ ಇಲ್ಲ ಇಲ್ಲಿ.
गणित इन मेल ऐन गणित ऐत नोड़ हत वाय ऐति हत वाय लंग सद आर वाय प्लस इपत् ऐन तेबा नोड़ी आर बर इपत् बर आर हे विचार मूरडले मूरे इू मूरते इूरते अंदर सामान्य ऐन सामान्य सामान्य तेद मेल उल्ते टू वाय उल्ती इपत् ऐड्री मुंह गुणाकर फाइव इंटू ब्रकेट टू वाय प्लस सेवन टू वाय प्लस सेवन ईदे ईदे टू वाय प्लस सेवन टू वाय प्लस सेवन पूर्ति कैनसल एरू वाय उड़ीता इंटू मूर डिवाइडेड बाय ऐनू इला एस्टो वन अंदर फाइनल आंसर नमगा सिक्स वाय वंदल्ल एरड मूरले आर वाय वाय इड्तीरि सिक्स वाय आंसर आयतु नमगे मत्ते एनु उळितो इल्लल्ल इन्मेले नाल्कने ओंदु उपप्रश्ने एनु बरेदिदे प्रश्न ऐन अंत नोड़ोदी डिस्टर्बाड़ी नईन एक्स स्क्वेर वाय स्क्वेर नईन एक्स स्क्वेर वाय स्क्वेर ब्रकेट थ्री जेड माइनस ट्वेंटी फोर डिवाइडेड बाय ट्वेंटी सेवन इंटू ट्वेंटी सेवन एक्स वाय इंटू ब्रकेट जेड माइनस एट 27xy into bracket z minus 8 ಬರದ್ರ ಸರಿ ಇನ್ನೇನ್ ಮಾಡೋಣ 9x2y2 divided by 27xy ಬರೀನು ಸೆಪರೇಟ್ ಇಲ್ಲಿದ್ರಾಗ ಏನು ಸಾಮಾನ್ಯ ಬರ್ತೈತೆ ನೋಡಿ 3 ತಗಿರೋ ಅಲ್ಲಿ z minus 8 ಉಳಿತೈತೆ ನೋಡಿ 3 ಸಾಮಾನ್ಯ ತಗದ್ರೆ z minus 8 ಉಳಿತೋ ಇಲ್ಲೋ ತಲೆಗೆ ಹೆಚ್ಚಿಕೊಂಡು ನೋಡಬೇಕು ಅಂತ ಜರ ಹಚ್ಕೊಂಡ್ರಿ ನೋಟ್ಬುಕ್ ತಗೊಂಡ ತಲೆಗೆ ಹಚ್ಚೋದಿಲ್ಲ ಫ್ಲೋ ಆಗಬೇಕದು ಮೈಂಡ್ನಾಗ ಏನು ಬದಲಾವಣೆ ಅಂತ ಡಿವೈಡೆಡ್ ಬೈ ಏನು ಬರೀಣು ಜಡ್ ಮೈನಸ್ ಏಟ್ ಬರೀಣು ಈಗ ನಿಮ್ಮ ತಿಳುವಳಿಕೆಗೆ ಬೇಕಂದ್ರೆ ಇನ್ನೂ ಹೆಂಗೆ ಬರಿಬೋದು ನೈನ್ ಬೈ ಟ್ವೆಂಟಿ ಸೆವೆನ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ವೈ ಸ್ಕ್ವೇರ್ ಬೈ ವೈ ಇಂಟು ತ್ರೀ ಜಡ್ ಮೈನಸ್ ಏಟ್ ಜಡ್ ಮೈನಸ್ ಏಟ್ ಇಲ್ಲಿ ತೆಗೆದು ಬಿಡ್ರಿ ಒಂಬತ್ತೊಂದಲೇ ಒಂಬತ್ತ್ಮೂರಲೆ ಅಂದರೆ ಒನ್ ಬೈ ತ್ರೀ ಉಳಿತಿಲ್ಲಿ ಒನ್ ಬೈ ತ್ರೀ ಉಳಿತಾ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂದರೆ ಎಷ್ಟು ಬರೀನು ಎಕ್ಸ್ ಬರೀನಾ ವೈ ಸ್ಕ್ವೇರ್ ಬೈ ವೈ ಅಂದರೆ ವೈ ಇಂಟು ತ್ರೀ ಐತಿ ಈ ತ್ರೀ ಈ ತ್ರೀ ಕಟ್ತಾ ಹೊಡ್ರಿ ಉಳಿತದೆ ಎಷ್ಟು ನೋಡ್ರಿ ಎಕ್ಸ್ ವೈ ಉಳಿತದ ಸರಿ ಐತಿ इन ईदने मेन नोट 96 एबीसी ब्रैकेट 3a माइनस 12 5b माइनस 30 डिवाइडेड बाय 144 a माइनस 4 b माइनस 6 a माइनस 4 इंटू ब्रैकेट b माइनस 6 बरद्रा सरी 96 डिवाइडेड बाय 144 सेपरेट मार्कोलों a b c इरलंग इंटू 3a माइनस 12 दोलगी नहीं तेगी तेरे मूर सामान बरता दला मूर तगद मेला बरी बेक एस्ट a माइनस ಇದು 12 ಐತಲ್ಲ ಇಲ್ಲಿ 3 ತಗದ್ರಿ ಇಲ್ಲಿ ಏನು 12 ರಾಗಿಂದ 3 ತಕೊಂಡ್ರೆ 9 ಉಳಿತೈತಿ 9 ಉಳಿಯಂಗಿಲ್ಲ 4 ಹೆಂಗೆ ಉಳಿತೈತಿ 3 4 ಲೇ ಐತಲ್ಲ ತಲೆ ಕೊಂಡೈತಲ್ಲ ಸರಿ 3 ಎಷ್ಟಲೇ 3 4 ಲೇ 12 ಇನ್ನು 5 ಹೊರಗೆ ತೆಗೀರಿ b ಮೈನಸ್ 25 ಬರಲೋ ಬೇರೆ ಬರಲಿ
ಹಾಂ ಸಿಕ್ಸ್. ಇದು ಯಾಕೆ ಆರು ಬಂತು, ಯಾಕೆ ಇಪ್ಪತ್ತೈದು ಆಗಲಿಲ್ಲ ಅಂತ ಗೊತ್ತಾಗಬೇಕು. ಗುಣಾಕಾರ ರೂಪದಾಗ ಇಟ್ಕೊಂಡು ಏನು ಸಾಮಾನು ಬರ್ತೈತಿ ನೋಡ್ಬೇಕು. ನೋಡಿದ್ರಿ ಮನಸ್ಸಿಗೆ ಹಚ್ಕೊಂಡು ನೋಡಿದ್ರಿ ಜರ, ಇಲ್ಲಿ ಹಚ್ಕೊಂಡು ಮಾಡಾಕತ್ತಿರ ಅಂದ್ರೆ ಮುಗಿದು ಹೋತು ನೋಡ್ರಿ, ನಿಮ್ಮನ್ನ ಯಾರು ತಡಂಗ ಇಲ್ಲ, ಆ ಸ್ಪೀಡ್ ಬರ್ತೈತಿ. ಮೈಂಡ್ ಬ್ಯಾಡ್ ಅಂದ್ರೂ ಶಾರ್ಪ್ ಆಗ್ತೈತಿ. ಅದು ತಿಳ್ಕೊಂಡು ಹೊಂಟ್ರಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮೈಂಡ್ ಚೇಂಜ್ ಹಾಕೊಂತ ಹೋಗ್ತದೆ. ಮಾನಸಿಕ ಸಾಮರ್ಥ್ಯ ಗಣಿತದೊಳಗೆ ನಿಮ್ದು ಏನೋ ತಿಳುವಳಿಕೆ ಮಟ್ಟ ಇಲ್ಲ, ಅದು ಎರ್ಕೊಂತ ಹೋಗ್ಬಿಡ್ತದೆ. ಒಮ್ಮೆ ಅದೊಂದು ಸ್ಟ್ಯಾಂಡರ್ಡ್ ಲೆವೆಲಿಗೆ ಬಂತಂದ್ರೆ ನಿಮ್ಮ ಯಾರು ಕೈ ಹಿಡಿಯಂಗಿಲ್ಲ, ಆ ಲೆವೆಲಿಗೆ ಬಂದ್ಬಿಡ್ತೀರಿ. ಬಟ್ ಆ ತಾಳ್ಮೆಯಿಂದ ಅದನ್ನು ರೂಢಿಸ್ಕೊಂಡು ಆ ಲೆವೆಲಿಗೆ ಬರೋದು ಕಷ್ಟ ಐತೆ. ಅಷ್ಟ ಡಿವೈಡ್ ಇನ್ ಬಾಯ್ ಏನು ಬರಲಿ, ಎ ಮೈನಸ್ ಫೋರ್ ಬಿ ಮೈನಸ್ ಸಿಕ್ಸ್ ಬರೆದ್ರ ಇನ್ನು ಕಡಿತ ಹೊಡಿಲ್ಲ. ಇಲ್ಲೇ ಹನ್ನೆರಡು ಹೋಗತ್ತೆ ನೋಡ್ರಿ, ಹನ್ನೆರಡು ಹನ್ನೆರಡಲೇ ನೋಡೋಣ ಅದನ್ನಕ್ಕ. ಹನ್ನೆರಡು ಎಂಟ್ಲೇ ತೊಂಬತ್ತಾರಲ್ಲ, ಹನ್ನೆರಡು ಎಂಟ್ಲೇ ಮೂರು ಒಂದಲೇ ಮೂರು ನಾಲ್ಕಲೇ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಸಂಖ್ಯಾ ಸಗುನಕ್ಕೆ ಎರಡು ಉಳಿತಿಲ್ಲ, ಬರೀ ಎರಡು ಉಳಿತು ಸಂಖ್ಯಾ ಸಗುನಕ್ಕೆ. ಇದೆರಡು ಬಿಟ್ಟರೆ ಮತ್ತೆ ಇಲ್ಲೇನು ಉಳಿಲಿಲ್ಲ ಇದ್ರಾಗ, ಇಲ್ಲಲ್ಲ ಬೇರೆ ಏನರ ಕಾಣತೈತೆ ಯಾರಿಗಾರೆ. ಎ ಬಿ ಸಿ ಮುಂದೆ ಎ ಮೈನಸ್ ಫೋರ್ ಎ ಮೈನಸ್ ಫೋರ್ ಕ್ಯಾನ್ಸಲ್ ಆಗ್ತದೆ, ಬಿ ಮೈನಸ್ ಸಿಕ್ಸ್ ಕ್ಯಾನ್ಸಲ್ ಆಗ್ತದೆ, ಮುಂದೆ ಏನು ಉಳಿದ ಹೇಳ್ರಿ ಫೈವ್ ಉಳಿದದು. ಐದು ಎರಡು ಗುಣಾಕಾರ ಆಗುತ್ತಲ್ಲ, ಆಗತ್ತಾ ಇಲ್ಲೋ? ಐದು ಎರಡಲೇ ಎಷ್ಟು, ಹತ್ತು. ಹತ್ತು ಮುಂದೆ ಏನಾಯ್ತು, ಹತ್ತು ಎ ಬಿ ಸಿ. ಅರ್ಥ ಆಯ್ತಲ್ಲ ಎಲ್ರಿಗೂ ನಾನು ಹೇಳಿದ್ದು ಸರಿ. ಇಷ್ಟಾದರೆ ಇದು ಮೇನ್ ಇಲ್ಲಿಗೆ ಪೂರ್ಣ ಆಯಿತು, ಇಷ್ಟು ಇವತ್ತಿನ ಅವಧಿ ಒಳಗೆ ಸಾಕು ಮಾಡೋದು.